ನಮಸ್ಕಾರ ಪ್ರೇಕ್ಷಕರೇ, ಸ್ಟಾರ್ 74 ನ್ಯೂಸ್ಗೆ ಸ್ವಾಗತ. ನಾನು ಎಂ ಎಂ ಮಂಗಳಗಟ್ಟಿ. ಧಾರವಾಡ ನಗರದ ವಾರ್ಡ್ ನಂಬರ್ 15 ರ ನಿವಾಸಿಗಳು ಜಲಮಂಡಳಿ ಕಚೇರಿಗೆ ನೀರಿನ ಸಮಸ್ಯೆಗಳ ಬಗ್ಗೆ ಕೇಳಲು ಹೋದಾಗ ಅಧಿಕಾರಿಗಳು ಸ್ಪಂದಿಸದೇ ಇದ್ದಲ್ಲಿ ರೊಚ್ಚಿಗೆದ್ದ ನಿವಾಸಿಗಳು ಜಲಮಂಡಳಿಯ ಮುಖ್ಯ ದ್ವಾರದ ಮುಂದೆ ದಿವಾನ್ ಬಳ್ಳಾರಿ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಬೇಕಾಯಿತು. ಆಗ ಸ್ಥಳಕ್ಕೆ ಬಂದ ಉಪನಗರ ಠಾಣೆಯ ಅಧಿಕಾರಿಗಳು ಎಲ್ಲರನ್ನು ಸಂಜಾಯಿಸಿ ಜಲಮಂಡಳಿ ಅಧಿಕಾರಿಗಳಿಗೆ ಕರೆಸಿ ಮನವರಿಕೆ ಮಾಡಿದರು. ಜನರ ಲೂಟಿ ಮಾಡುತ್ತಿರುವ ಜಲಮಂಡಳಿ ಅಧಿಕಾರಿಗಳಿಗೆ, ಜನರನ್ನು ಲೂಟಿ ಮಾಡುತ್ತಿರುವ ಜಲಮಂಡಳಿ ಅಧಿಕಾರಿಗಳಿಗೆ ಸರ್, 24/7 ಅಂತೇಳಿ ನೀರನ್ನು ಏನು ಸಪ್ಲೈ ಮಾಡ್ತಾಯಿದ್ದಾರೆ ಧಾರವಾಡದಲ್ಲಿ. ಈಗ ಕಟಗರ್ ಹುಣಿ ಆಯಿತು, ವಾರ್ಡ್ ನಂಬರ್ 15ರಲ್ಲಿ ಅಂತೂ ಮಿನಿಮಮ್ ಆಗಿ 8ರಿಂದ 10 ತಿಂಗಳಾಯಿತು ನೀರು ಸರಿಯಾಗಿ ಬರ್ತಾ ಇಲ್ಲ. ರಾತ್ರಿ 2 ಗಂಟೆಗೆ ಬಿಡ್ತಾರೆ, ಬೆಳಗ್ಗೆ 6:30 to 7 ಗಂಟೆಗೆ ಅಂದ್ರೆ ಬಂದ್ ಮಾಡಿಬಿಡ್ತಾರೆ ಸರ್. ಅದರಾಗಿಂತನೂ ಏಕದಮ್ಮಾಗಿ ಸಣ್ಣ ನಳ ಮಾತ್ರ ಇವರು 24/7 ಬಿಲ್ಲನ್ನು ವಸೂಲಿ ಮಾಡ್ತಾರೆ ಸರ್. ಬಿಲ್ ಕೊಡಲಿದ್ದೆ ಇದ್ದಲ್ಲಿ ಎರಡು ಸಲ ತಪ್ಪಿದ್ವಿ ಅಂದ್ರೆ ನಾವು 3ನೇ ಸಲ ಕಟ್ ಮಾಡೋಕೆ ಬರ್ತಾರೆ. ನಾವೇನಂತೀವಿ, 24/7 ಅಂದರೆ ಏನು ಅನ್ನೋ ಪ್ರಶ್ನೆ ಅದ ಸರ್. 24/7 ಅಂದ ನಂತರ 24 ತಾಸು ನನಗೆ ನೀರು ಕೊಡಲಿಕ್ಕೆ ಆಗುತ್ತೆ ಅನ್ನೋದನ್ನು ಅವ್ರು ಹೇಳ್ತಾರಲ್ಲ ಸರ್. 24/7ದವರು ನೀರನ್ನು ಕೊಡೋಕೆ ಅವ್ರ ಕೈಲಿಂದ ಆಗದೇ ಇದ್ದರೆ ಅದು ನಮಗೆ 24/7 ಬೇಡ. ನಮಗೆ ಅದರ ಬದಲಾಗಿ ಏನು, ಮೊದಲು ನೀವು 3 ದಿವಸಕ್ಕೊಂದ್ಸಲ ನೀರು ಕೊಡ್ತಾ ಇದ್ರಲ್ಲ, ಆ ರೀತಿ 3 ದಿವಸಕ್ಕೊಂದ್ಸಲ ನೀರು ಕೊಡ್ರಿ. ನೀರು ನಿಮಗೆ ಕೊಡೋಕ್ಕಾಗಲಿಲ್ಲ ಅಂದರೆ 24/7 ಅನ್ನೋದನ್ನು ನಮ್ಮ ಧಾರವಾಡದಿಂದ ತೊಲಗಿಸ್ರಿ. ಅದನ್ನು ಬೇಡ ಬೇಡ, ನಮಗೆ 24/7 ಬೇಡ. ನಮಗೆ ಮೊದಲು 3 ದಿವಸ ಹೆಂಗೆ ನೀರು ಕೊಡ್ತಿದ್ರಲ್ಲ ಆ ರೀತಿಯಾಗಿ ನೀರು ಕೊಟ್ಟರೆ ನಾವು ನೀರು ತೊಗೊಳಕ್ಕೆ ತಯಾರಿದ್ದೀವಿ. ಈಗ ಮೊನ್ನೆ ಒಂದು ಹಂಗೆ ಒಂದು ಇನ್ಸಿಡೆಂಟ್ ಆಯ್ತು ನಮ್ಮ ಏರಿಯಾದಲ್ಲಿನ. ನಿದ್ದುಗಣ್ಣಲ್ಲಿ ಎದ್ದು ಕೆಳಗೆ ಬಿದ್ದು ಕೈ ಮುರ್ಕೊಂಡು ಭಾಳ ಜನ ತೊಂದರೆ ಎಬ್ಬಿಸಿದ್ದಾರೆ. ಹೆಣ್ಮಕ್ಳು ಬಿದ್ದು ಎದ್ದಾರೆ. ನಾವೇನಂತೀವಿ, ರಾತ್ರಿ ನೀ 2 ಗಂಟೆ 3 ಗಂಟೆಗೆ ನೀರು ಕೊಟ್ಟರೆ ಇದೇ ವಾಟರ್ ಬೋರ್ಡ್ನಲ್ಲಿ ಇರುವಂಥ ಆಫೀಸರ್ಸ್ ನೀರು ತುಂಬ್ತಾರೆ 3 ಗಂಟೆಗೆ. ಈಗ ಸಾರ್ವಜನಿಕರಲ್ಲಿ ಕೆಲವೊಂದು ಆಫೀಸರ್ಸ್ ರಾತ್ರಿ ನೀರು ತುಂಬಕ್ಕೆ ಅವ್ರು ಗಟ್ಟಿ ಇದ್ರೆ ನಾವು ತುಂಬ ಗಟ್ಟಿ. ರಾತ್ರಿ 2 ಗಂಟೆಗೆ 3 ಗಂಟೆಗೆ ನೀರು ಇವ್ರು ಕುಡಿಯೋ ನೀರು ಕೊಟ್ಟರೆ ಬೆಳಗ್ಗೆ 7 ಗಂಟೆಗೆ ಬಂದು ಮಾಡಿರೆ 24/7 ಅನ್ನೋದನ್ನು ಯಾಕೆ ಇಟ್ರಿ? 24/7 ಅಂದರೆ ಏನು ಅದರ ಅರ್ಥ? ಅವ್ರು ನನಗೆ ಆಫೀಸರ್ಸ್ ಮಾಡಿಕೊಡ್ಲಿ. 24/7 ಅಂದ ನಂತರ ಬಿಲ್ ತೊಗೊಳಕ್ಕೆ ನೀವು ಗಟ್ಟಿದ್ದೀರಿ, ಜನರ ಕಡೆಯಿಂದ ಬಿಲ್ ತೊಗೊಳಕ್ಕೆ ಗಟ್ಟಿದ್ದೀರಿ, ತಪ್ಪಿದ್ರೆ ನೀವು ಕಟ್ ಮಾಡೋಕೆ ಗಟ್ಟಿದ್ದೀರಿ ಅಂದ ಬಳಿಕ ಈಗ ನಮಗೆ ಕುಡಿಲಿಕ್ಕೆ ನೀರು ನೀವು ಕರೆಕ್ಟಾಗಿ ಕೊಡ್ರಿ, ನಿಮ್ಮ ಬಿಲ್ಲನ್ನು ನೀವು ಸಿಲಿ ಮಾಡ್ರೆ ನಾವು ಬೇಡನಲ್ಲ. ಆದರೆ ನೀವು ಬಿಲ್ ತೊಗೊಳಕ್ಕೂ ಗಟ್ಟಿ, ರಾತ್ರಿ ನೀವು 2 ಗಂಟೆಗೆ 3 ಗಂಟೆಗೆ ನೀರು ಕೊಡೋಕ್ಕೂ ಗಟ್ಟಿ, ಆದರೆ ಬೆಳಗ್ಗೆ 6:30 to 7 ಗಂಟೆಗೆ ಅಂದ್ರೆ ನೀವು ನಳ ಬಂದ್ ಮಾಡಿದ್ರೆ ನಾವು ಜೀವನ ಹೆಂಗೆ ಮಾಡಬೇಕು? ಬೆಳಗ್ಗೆ ಎದ್ದು ದುಡ್ಯಾಕೆ ಹೋಗುವಂಥ ಜನ ರಾತ್ರಿ ನೀರು ತುಂಬಬೇಕಾ ಬೆಳಗ್ಗೆ ದುಡ್ಯಾಕೆ ಹೋಗ್ಬೇಕಾ ಅನ್ನೋದು ನಮ್ಮ ಪ್ರಶ್ನೆ. ನಮ್ದು ಇನ್ನೊಂದೇನಂದರೆ, ನಮಗೆ 24/7 ನಮ್ಮ ಧಾರವಾಡದಿಂದ ತೊಲಗಿ ಹೋಗಲಿ. ಅದು ಬೇಡ ಬೇಡ, ನಮಗೆ 24/7 ಮೊದಲು 3 ದಿವಸಕ್ಕೊಂದ್ಸಲ ಹೆಂಗೆ ನೀರು ಕೊಡ್ತಿದ್ರಲ್ಲ ಆ ನೀರು ಕೊಟ್ಟರೆ ನಾವು ನೀರು ತೊಗೊಳಕ್ಕೆ ಗಟ್ಟಿದ್ದೀವಿ, ಆ ಬಿಲ್ ಕಟ್ಟೋಕ್ಕೂ ಗಟ್ಟಿದ್ದೀವಿ. ನಾವು ಹೇಳೋದು ಇದನ್ನು ಇದೇ ರೀತಿಯಲ್ಲಿ ಒಂದ್ಸಲ ಬಿಟ್ಟು 8 ಸಲ ನಾವು ಇದೇ ಇದರಲ್ಲಿ ವಾಟರ್ ಬೋರ್ಡಲ್ಲಿ ಒಂದ್ಸಲ ಬಿಟ್ಟು 10 ಸಲ ನಾವು ಇಲ್ಲಿ ಬಂದು ಮನವಿ ಮಾಡಿದ್ದೀವಿ, ಮನವಿ ಕೊಟ್ಟಿದ್ದೀವಿ. ಈಗ ಜಸ್ಟ್ ನಾವು ಬಂದೆ 24/7ದವ್ರಿಗೆ ಹೋಗಿ ಕೇಳಿದ್ದೀವಿ, ನೀರು ನಮಗೆ ತರಾಸಾಗ್ತಾ ಇದೆ, ಯಾಕೆ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ ಈರಣ್ಣವ್ರು ಏನಂತಾರೆ, ನನಗೆ ಸಂಬಂಧ ಇಲ್ಲ, ನೀವು ವಾಟರ್ ಬೋರ್ಡ್ದವ್ರು ಕೇಳಿರಿ, ಜೋಶಿಯವ್ರಿಗೆ ಹೋಗಿ ಅಂತಾರೆ. ಜೋಶಿಯವ್ರು ಕೇಳಿದರೆ ನನಗೆ ಸಂಬಂಧ ಇಲ್ಲ, ಅವ್ರಿಗೆ ಸಂಬಂಧ, ಅವ್ರಿಗೆ ಹೋಗಿ ಕೇಳಿರಿ ಅಂತಾರೆ. ಆದರೆ ನಾವು ಯಾರ ಹತ್ರ ಹೋಗ್ಬೇಕು ಸರ್? ದರ್ವಂದಕ್ಕೂ ಮನವಿ ಮಾಡಿಕೊಂಡು ನಾವೆಲ್ಲ ಪರ್ಮಿಷನ್ ತೊಗೊಂಡು ಬಂದು ಕುಂದ್ರಕ್ಕಾಗಲ್ಲ, ಯಾಕಂದ್ರೆ ನಾವು ದುಡ್ಡು ತಿನ್ನೋ ಜನ. ನಮಗೇನು ಬೇಕಂದ್ರೆ ನಮ್ಮ ಕುಡಿಲಿಕ್ಕೆ ಸಫಿಷಿಯೆಂಟಾಗಿ ನೀರು ಕೊಡ್ರಿ, ನಾವು ನಿಮ್ಮ ಬಿಲ್ ಕಟ್ಟಕ್ಕೆ ನಾವು ಕರ್ತವ್ಯವನ್ನು ನಾವು ನಿಭಾಯಿಸ್ತೀವಿ. ಅದನ್ನು ಬಿಡ್ತೀರಿ, ಬಿಲ್ ತೊಗೊಳಕ್ಕೆ ಗಟ್ಟಿದ್ದೀರಿ, 24/7 ಅನ್ನಕ್ಕೆ ಗಟ್ಟಿದ್ದೀರಿ, ಆದರೆ ಏನು ನೀರು ಕೊಡಕ್ಕೆ ಗಟ್ಟಿಲ್ಲ. ಇವತ್ತಿಂದ 24/7 ಅಂತ ಯಾರು ಬರ್ತಾರಲ್ಲ ಆ ಏರಿಯಾದಾಗ ನಾವು ಕಾಲಿಡಕ್ಕೆ ಕೊಡಲ್ಲ. ನನ್ನ ಹೆಸರು ದಿವಾನ್ ಬಳ್ಳಾರಿ ಅಂತ, ಸಮತಾಸನ ಧಾರವಾಡ ಸರ್. ಯಾವತ್ತೀ ಬಂದ್ ಮಾಡಿಲ್ಲ ಕಟ್ಟೆ ಅಲ್ಲಿ ಗಾಂಧಿನಗರ, ನಾವು ಅಲ್ಲಿ 15 ದಿನಕ್ಕೋಸ್ಕರ ನೀರು ಕೊಟ್ಟಿಲ್ಲ, ಇನ್ನ 15 ದಿನಕ್ಕೋಸ್ಕರ ಕೊಟ್ಟಿಲ್ಲ.
ನೀವು 24/7 ಅಂತ ನಾವು ಡೈಲಾಗ್ ನೀರನ್ನು ಎಲ್ಲರೂ 5 ಗಂಟೆ ಕುಡಿಬೇಕಾಗುತ್ತೆ ನಿಮಗಂತ ಡೈಲಿ ಕೊಡ್ತಾ ಇದೀವಿ ರಾತ್ರಿ 9 ಗಂಟೆ ಅಂತ ಬೆಳಗ್ಗೆ 7 ಗಂಟೆ ತನಕ ಕೊಡ್ತಾ ಇದೀವಿ 9 ಗಂಟೆಗೆ 9 ಗಂಟೆಗೆ ಕರಿ ನಳ ಬಿಡೋಂ ಕರಿ ನಾವೇ ಹೆಂಗ್ ಹೇಳಬೇಡ್ರಿ ನಾವು ಇಲ್ಲಿ ಟ್ಯಾಂಕಿ ನಾನು ಟ್ಯಾಂಕಿ ಬಿಟ್ಟಿರ್ತೀನಿ ಕರಿ ಸರ್ ನಾವು ಹೇಳ್ತೀವಿ ಏನೇ ಬರ್ರಿ ಸರ್ ಒಂದ್ಸಲ ನಾವು ಏನೇ ಬರ್ರಿ ಮಾತಾಡ್ತೀವಿ ಇವತ್ತು ಇವತ್ತು ಬಟ್ಟೆ ತೊಳಿ ಇವತ್ತು ನಾನು ಇಲ್ಲಿ ಬರ್ರಿ ಸರ್ ಇಲ್ಲಿ ಬರ್ರಿ ಸಾಹೇಬ್ ಹೋದರ ಇದೇನಿಲ್ಲ ಇಲ್ಲ ಇದೇನಿಲ್ಲ ನಾನು ಓದಿ ಅಲ್ಲೇ ಬರ್ರಿ ಇಲ್ಲ ಸಂಗೀತ ಇಲ್ಲ 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 ಎಷ್ಟು ಗಂಟೆ ಬಿಟ್ಟಿರ್ತೀವಿ ಎರಡು ವರ್ಷ ಬಿಡದಲ್ರಿ ಪ್ರತಿಯೊಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಮಾಡ.